ಇಬ್ಬನಿ ತಬ್ಬಿದ ಇಳಿಯಲಿ ಒಳ್ಳೆ ಪೊಯೆಟಿಕ್ ಟೈಟಲ್ ಅಲ್ವಾ ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ರಕ್ಷಿತ್ ಶೆಟ್ಟಿ ಅವರ ಪರಂಬಾ ಸ್ಟುಡಿಯೋಸ್ ಮತ್ತು ಜಿ ಎಸ್ ಗುಪ್ತಾ ನಿರ್ಮಾಣದಲ್ಲಿ ವಿಹಾನ್ ಮತ್ತು ಅಂಕಿತಾ ಅಮರ್ ಆಕ್ಟ್ ಮಾಡಿರುವಂತಹ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಇದೇ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ನೋಡಿ ನಮ್ಗೆ ಅನಿಸ್ತು ಅನ್ನೋದನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ ಬನ್ನಿ ಬರೋಣ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಇದು ವಿಹಾನ್ ಅಂಕಿತಾ ಅಮರ್ ಹಾಗೂ ಮಯೂರಿ ನಟರಾಜ್ ಅವರು ಮಾಡಿರುವಂತಹ ಪಾತ್ರಗಳ ನಡುವಿನ ಪ್ರೇಮ ಕಥಾ ನಾಯಕ ಸಿದ್ಧಾರ್ಥ್ ಅಗ್ರೆಸಿವ್ ಯಂಗ್ಸ್ಟರ್ ಬೈ ಪ್ಯಾಶನ್ ಒಬ್ಬ ಕ್ರಿಕೆಟರ್ ಗ್ರೌಂಡ್ ಅಲ್ಲೂ ಅಗ್ರೆಸಿವ್ ಹೊರಗಡೆನೂ ಅಗ್ರೆಸಿವ್ ಸಿದ್ಧಾರ್ಥಗೆ ಅನಾಹಿತನ ನೋಡಿದ ತಕ್ಷಣ ಲವ್ ಆಗುತ್ತೆ ಅವಳ ಜೊತೆಗೆ ಸಿದ್ಧಾರ್ಥ್ ಕಳೆದ ಕ್ಷಣಗಳು ಮೆಮೊರಬಲ್ ಆಕ್ಸಿಡೆಂಟ್ ಇಂದಾಗಿ ಸಿದ್ಧಾರ್ಥ್ ಎಲ್ಲವನ್ನ ಮರೆತು ಮಯೂರಿ ಪಾತ್ರವನ್ನ ಮದುವೆ ಆಗ್ತಾನೆ ಅಂತ ಕಾಣುತ್ತೆ ಬಟ್ ಆನ್ ಲೇಟರ್ ಸ್ಟೇಜಸ್ ಸಿದ್ಧ್ಗೆ ಅನಾಹಿತ ನೆನಪುಗಳು ಬರ್ತಾ ಬರ್ತಾ ತನ್ನ ಹೆಂಡತಿ ಜೊತೆ ಇರೋದು ಕಷ್ಟ ಆಗ್ಬಹುದು ಮತ್ತೆ ಅನಾಹಿತ ಸಿಗ್ತಾಳ ಅಥವಾ ಹೆಂಡತಿ ಜೊತೆ ಎಲ್ಲಾ ಸರಿ ಹೋಗಿ ಸಿದ್ ಲೈಫ್ ನ ಲೀಡ್ ಮಾಡ್ತಾನ ಅನ್ನೋದೇ ಸಿನಿಮಾದ ಪ್ಲಾಟ್ ಅಂತ ಟ್ರೈಲರ್ ನೋಡಿದಾಗ ನಮಗನಿಸ್ತು ಇಬ್ಬನಿ ತಬ್ಬಿದ ಇಳೆಯಲ್ಲಿ ರವಿತೇಜ ಮೂಡಿ ಬರುವ ಅನ್ನೋ ಹಾಡು ರಶ್ಮಿ ಅನ್ನೋ ಹಳೆ ಸಿನಿಮಾದಲ್ಲಿತ್ತು ಈ ಸಿನಿಮಾದ ಟೈಟಲ್ ಆ ಹಾಡನ್ನ ನೆನಪಿಸುತ್ತೆ ಸಿನಿಮಾದ ರಚನೆ ಮತ್ತು ನಿರ್ದೇಶನ ಬಂದು ಚಂದ್ರಜಿತ್ ಬೆಳ್ಳಿಯಪ್ಪ ಕನ್ನಡದಲ್ಲಿ ಕನ್ನಡದಲ್ಲೊಂದು ಔಟ್ ಅಂಡ್ ಔಟ್ ಲವ್ ಸ್ಟೋರಿ ಬಂದು ತುಂಬಾ ಕಾರಣ ಆಗೋಗಿದೆ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಒಂದ್ ಒಳ್ಳೆ ಕ್ಲಾಸ್ ಲವ್ ಸ್ಟೋರಿಯಾಗಿ ಮೂಡಿ ಬರುವಂತಹ ಚಾನ್ಸ್ ಇದೆ ಅಂತ ನನಗನಿಸ್ತು ಮೇಕಿಂಗ್ ಚೆನ್ನಾಗಿದೆ ಒಂದ್ ಒಳ್ಳೆ ಫೀಲು ಇಡೀ ಟ್ರೈಲರ್ ಅಲ್ಲಿ ಕಾಣುತ್ತೆ ವಿಹಾನ್ ಸಿದ್ಧಾರ್ಥ ಅಶೋಕ್ ಪಾತ್ರದಲ್ಲಿ ಅಗ್ರೆಷನ್ ಲವ್ ಹೆಲ್ಪ್ಲೆಸ್ನೆಸ್ ಎಲ್ಲವನ್ನ ಅನುಭವಿಸಿ ಆಕ್ಟ್ ಮಾಡಿರೋ ತರ ಕಾಣಿಸ್ತಾ ಇದೆ ಅವರ ಆಟಿಟ್ಯೂಡ್ ಬಾಡಿ ಲ್ಯಾಂಗ್ವೇಜ್ ಹಾಗೂ ಕಾಸ್ಟ್ಯೂಮ್ಸ್ ಕಲರ್ಫುಲ್ ಆಗಿದೆ ಅನಾಹಿತಾ ಪಾತ್ರದಲ್ಲಿ ಅಂಕಿತಾ ಅಮರ್ ಕ್ಯೂಟ್ ಆಗಿ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ ಮಯೂರಿ ಅವರ ಪಾತ್ರ ಸ್ವಲ್ಪ ರಿಯಾಲಿಟಿಗೆ ಹತ್ರ ಇರುವ ಕಾಣುತ್ತೆ ಇವರ ಜೊತೆಗೆ ಗಿರಿಜಾ ಶೆಟ್ಟರ್ ಸಲ್ಮೀನ್ ಶರೀಫ್ ಶಂಕರ್ ಮೂರ್ತಿ ಎಸ್ ಆರ್ ರಕ್ಷಿತ್ ಕೌಪ್ ದಾವಣ ಧನ್ರಾಜ್ ಆದಿತ್ಯ ಬಿ ಪೂಜಾರ್ ಅನಿರುದ್ ಭಟ್ ದಾಮಿನಿ ಧನ್ರಾಜ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದರೆ ಕಿರಣ್ ರಾಜ್ ಕೆ ಆರತಿ ಪಡುಬಿದ್ರಿ ಪೂಜಾ ಸುಧೀರ್ ವಿಕಿಪೀಡಿಯಾ ಕೂಡ ಸಿನಿಮಾದಲ್ಲಿ ಫ್ರೆಂಡ್ಲಿ ಅಪಿಯರೆನ್ಸ್ ನ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ದೊಡ್ಡದಾಗೇ ಇದೆ ಶ್ರೀವತ್ಸನ್ ಸೆಲ್ವರಾಜನ್ ಅವರ ಸಿನಿಮಾಟೋಗ್ರಫಿ ಫ್ರೇಮ್ಸ್ ಕಲರ್ಫುಲ್ ಆಗಿದೆ ಕಲರ್ ಪ್ಯಾಲೆಟ್ ಅನ್ನ ಒಂದು ಮೂಡ್ ಕ್ರಿಯೇಟ್ ಆಗೋ ಯೂಸ್ ಮಾಡಿದರೆ ಪ್ರೊಡಕ್ಷನ್ ಡಿಸೈನ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಟ್ರೈಲರ್ ನಲ್ಲಿನ ಗಗನ್ ಬದೇರಿಯಾ ಅವರ ಥೀಮ್ ಸಾಂಗ್ ಒಂಥರ ಚೆನ್ನಾಗಿದೆ ಸಿನಿಮಾದಲ್ಲಿನ ಆಲ್ಮೋಸ್ಟ್ ಎಲ್ಲಾ ಸಾಂಗ್ ಗಳು ಸಾಫ್ಟ್ ಮೆಲೋಡಿ ನಾಗಾರ್ಜುನ್ ಶರ್ಮಾ ಹಾಗೂ ಚಂದ್ರಜಿತ್ ಬೆಳ್ಳಿಯಪ್ಪ ಲಿರಿಕ್ಸ್ ಬರ್ತಿರುವಂತಹ ಗೆ ಅರ್ಮಾನ್ ಮಲ್ಲಿಕ್ ಚರಣ್ ರಾಜ್ ಕಪಿಲನ್ ಹಾಡಿದಾರೆ ಒಂದು ಸಾಂಗ್ ನ ವಿ ಎಫ್ ಎಕ್ಸ್ ಲಾಲಾ ಲ್ಯಾಂಡ್ ಗೆ ಟ್ರಿಬ್ಯೂಟ್ ಕೊಡೋ ತರ ಇದೆ ಗಗನ್ ಬದೇರಿಯಾ ಅವರ ಬಿಜಿಎಂ ಚೆನ್ನಾಗಿದೆ ಟ್ರೈಲರ್ ನ ಡ್ಯೂರೇಷನ್ ಬಂದು ಮೂರ್ ನಿಮಿಷ ಮೂವತ್ತೆಂಟು ಸೆಕೆಂಡ್ ಇದೆ ಟ್ರೈಲರ್ ನ ಎಡಿಟಿಂಗ್ ಕಟ್ ತುಂಬಾ ಚೆನ್ನಾಗಿದೆ ಬ್ಯಾಚುಲರ್ ಪಾರ್ಟಿ ಆದ್ಮೇಲೆ ರಕ್ಷಿತ್ ಶೆಟ್ರು ತಮ್ಮದೇ ಟೀಮ್ ನವರಾದ ಚಂದ್ರಜಿತ್ ಬೆಳ್ಳಿಯಪ್ಪ ಅವ್ರಿಗೆ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಸಿನಿಮಾ ಇದು ಪ್ರೊಡಕ್ಷನ್ ವಿಷಯದಲ್ಲೂ ಯಾವುದಕ್ಕೂ ಕೊರತೆ ಮಾಡಿಲ್ಲ ಅನ್ನೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸಿನಿಮಾ ಇದೆ ಸೆಪ್ಟೆಂಬರ್ ಐದರಂದು ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅದೇ ದಿನ ತಮಿಳಿನ ವಿಜಯ್ ಅವರ ಗೋಡ್ ಸಿನಿಮಾ ಕೂಡ ದೇಶದಾದ್ಯಂತ ರಿಲೀಸ್ ಆಗ್ತಾ ಇದೆ ಆದ್ರೆ ಇದೊಂದು ಔಟ್ ಅಂಡ್ ಔಟ್ ಲೋ ಸ್ಟೋರಿ ಆಗಿರೋದ್ರಿಂದ ತುಂಬಾ ದಿನಗಳಿಂದ ಲವ್ ಸ್ಟೋರಿ ನೋಡ್ಬೇಕು ಅಂತಿರುವಂತಹ ಆಡಿಯನ್ಸ್ ಗೆ ಇಬ್ಬರಿ ತಬ್ಬಿದ ಎಳೆಯಲ್ಲಿ ಒಳ್ಳೆ ವಾಚ್ ಆಗುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಇಬ್ಬರಿ ತಬ್ಬಿದ ಎಳೆಯಲ್ಲಿ ಟ್ರೈಲರ್ ಒಂದೊಳ್ಳೆ ಕ್ಲಾಸ್ ಲವ್ ಸ್ಟೋರಿಯನ್ನ ನಮ್ಮ ಮುಂದೆ ಇಡೋ ತರ ಕಾಣಿಸ್ತಾ ಇದೆ ಕ್ಲಾಸ್ ಲವ್ ಸ್ಟೋರಿಗಳನ್ನ ನೋಡೋದಕ್ಕೆ ಕಾಯ್ತಾ ಇರೋರು ಈ ಸಿನಿಮಾ ಬಂದಾಗ ಈ ಸಿನಿಮಾವನ್ನ ಖಂಡಿತ ನೋಡಬಹುದು ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ ಕಂಟೆಂಟ್ ಬರ್ತಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು ಸೆನಿಂಗ್ ಆಫ್